ಒಬ್ಬ ಖಾಸಗಿ ವ್ಯಕ್ತಿಗಳಿಗೆ ಆ ಕೆಲಸ ಮಾಡುವಂತ ಜವಾಬ್ದಾರಿ ಯಾರು ಮಾಡಲಿಲ್ಲ. ಇದು ಮತದಾನದ ಹಕ್ಕನ್ನೇ ಕಿತ್ಕೊಳ್ಳುವಂತ ಒಂದು ದೊಡ್ಡ ಧೋರಣೆ. ಇದಕ್ಕಿಂತ ದೊಡ್ಡ ಅಪರಾಧ ಇದೆ. ಈಗಲೇ ಕೊಲೆ ಇದೆ. ಸುಮಾರು 7-8 ಸಾವಿರ ಜನ ಕಾರ್ಯಕರ್ತರು ಬಿಎಲ್ಒ ಐಡೆಂಟಿಫಿಕೇಶನ್ ಕಾರ್ಡ್ ಕಾರ್ಪೊರೇಷನ್ ಕಮಿಷನರ್ ಮತ್ತು ಅವ್ರ ಕೈ ಕೆಳಗಡೆ ಇರೋಂಥ ರಿಟರ್ನಿಂಗ್ ಆಫೀಸರ್ಸ್ ಏನಿದ್ದಾರೆ ಕೆಳಗಡೆ ಅಸೆಂಬ್ಲಿ ಲೆವೆಲಲ್ಲಿ ಅವರು ಇವ್ರನ್ನ ಅಪಾಯಿಂಟ್ ಮಾಡೋಂಥ ಅಧಿಕಾರ ಕೊಟ್ಟಿರ್ತಾರೆ, ಡೆಲಿಗೇಟ್ ಮಾಡಿರ್ತಾರೆ. ಅವ್ರ ಕೈಯಲ್ಲಿ ಸುಮಾರು 7-8 ಸಾವಿರ ಜನ ಕಾರ್ಯಕರ್ತರಿಗೆ ಬೆಂಗಳೂರು ಸಿಟಿ ಮತ್ತು ರಾಜ್ಯದ ಎಲ್ಲ ವಿವಿಧ ಕಡೆ ಇಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಈಗ ಮಾಹಿತಿ ಕೇಳ್ತಾ ಇದೆ. ಬೆಂಗಳೂರು ನಗರದಲ್ಲಿ ಫಸ್ಟು ಯಾರೋ ಒಂದು ಸಂಸ್ಥೆಯವರು ನಾವು ಇವಿಎಂ ವೋಟಿಂಗ್ ಮಿಷಿನ್ ಕೂಡ ನಾವು ಟ್ರೈನ್ ಮಾಡ್ತೀವಿ, ಇದ್ರ ಬಗ್ಗೆ ನಮಗೆ ಮಾಹಿತಿ ಇದೆ, ಜನರಿಗೆ ನಾವು ಪ್ರಚಾರ ಮಾಡ್ತೀವಿ ಅಂತ ಎಲ್ಲ ಹೇಳಿ ಒಂದು ಪರ್ಮಿಷನ್ ತೆಗೆದು ಫ್ರೀಯಾಗಿ ಸರ್ವಿಸ್ ಮಾಡ್ತೀವಿ ಅಂತೇಳಿ ಅವರು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟು ಕಾರ್ಯಕರ್ತರಿಗೆ 20-25 ಸಾವಿರದಿಂದ 1,500 ರೂಪಾಯಿ 2,500 ರೂಪಾಯಿ ಡೈಲಿ ಕೊಡ್ತೀವಿ ಅಂತೇಳಿ ಸಾವಿರಾರು ಜನಕ್ಕೆ ತಗೊಂಡ್ಕೊಂಡು ಅವ್ರ ಕಾರ್ಯಕರ್ತರಿಗೆ ದುಡ್ಡು ಕೊಟ್ಟು ಇವತ್ತು ಮನೆಮನೆಗೆ ಹೋಗಿ ಮ್ಯಾಪಿಂಗ್ ಮಾಡಿ ವೋಟರ್ ಲಿಸ್ಟ್ ತೆಗೆದುಕೊಂಡೋಗಿ ಅಡಿಷನ್ನು ಡಿಲಿಷನ್ನು ಮೈನಾರಿಟಿ ಓಟ್ ತೆಗೆದಾಕೋದು, SC ST ಓಟ್ ತೆಗೆದಾಕೋದು, OBC ಓಟ್ ತೆಗೆದಾಕೋದು, ದಳಕ್ಕೆ ಓಟ್ ಹಾಕ್ತೀನಿ ಅನ್ನೋನ್ನ, BJP ಓಟ್ ಹಾಕ್ತೀನಿ ಅನ್ನೋ, ಕಾಂಗ್ರೆಸ್ ಓಟ್ ಹಾಕ್ತೀನಿ ಅನ್ನೋನ್ನೆಲ್ಲ ಓಟಾಕಿದ್ದಾಕಿ ಅವ್ರು ಮಾತ್ರ ಉಳಿಸ್ಕೊಂಡು ಒಂದು ದೊಡ್ಡ ಪ್ರಯೋಗ ನಡೀತಾ ಇದೆ. ಅವ್ರದ್ದೇ ಒಂದು ಪ್ರತ್ಯೇಕವಾದಂಥ ಆ್ಯಪ್ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಗೌರ್ಮೆಂಟ್ ಅವರು ಒಂದು ಹೊಸ ಆ್ಯಪ್ ಇಟ್ಟಿದ್ದಾರೆ, ಬೇಕಾದ್ರೆ ನಿಮ್ಮ ಫೋಟೋ, ಹೆಸರು, ಅಡ್ರೆಸ್ಸು ಏನಾದರೂ ಚೇಂಜ್ ಮಾಡಿ ಅಂತ. ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಮನೆಯಿಂದ ಇನ್ನೊಂದು ಮನೆ ಅಡ್ರೆಸ್ ಕೊಡೋದು, ಯಾವ್ದಾದ್ರು ಒಂದು ಖಾಲಿ ಮನೆ ಇತ್ತು ಅಂದರೆ ಆ ಖಾಲಿ ಮನೆಗೆ ವೋಟ್ ಶಿಫ್ಟ್ ಮಾಡೋದು, ಫಾರಂ 6, ಫಾರಂ 7, ಫಾರಂ 8 ಎಲ್ಲ ಕೂಡ ಇವರಲ್ಲೇ ಏನೋ ಒಂದು ಪರ್ಮಿಷನ್ ಇದೆ ಆ ಆ್ಯಪ್ ಮುಖಾಂತರ ಚೇಂಜ್ ಮಾಡಿ ಅದನ್ನು ಎಷ್ಟು ಜನ ನಾಳೆ ಬೆಳಗ್ಗೆ ನೋಟಿಫಿಕೇಶನ್ ಕರೆದಾಗ ಅಬ್ಜೆಕ್ಷನ್ ಕರೆದಾಗ ನೋಡ್ಕೊಳ್ತಾರೆ ಭಾಳ ಕಡಿಮೆ. ನೋಟಿಫಿಕೇಶನ್ ಕರೆದಾಗ ಅಬ್ಜೆಕ್ಷನ್ ಕರೆದಾಗ ನೋಡ್ಕೊಳ್ತಾರೆ ಭಾಳ ಕಡಿಮೆ. ನನ್ನ ವೋಟ್ ಇದೆ, ನನ್ನ ಐಡೆಂಟಿ ಕಾರ್ಡ್ ಇದೆ ಅಂತ ಅದು ತಿಳ್ಕೊಂಡಿರ್ತಾರೆ. ಸೊ ಇಂಥ ಒಂದು ದೊಡ್ಡ ಅಘೋರವಾದಂಥ ಒಂದು ಭ್ರಷ್ಟಾಚಾರ, ಅದು ಮತದಾನದ ಭ್ರಷ್ಟಾಚಾರ ಇದಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲ ನಮಗೆ ಕೆಲವು ಮಾಧ್ಯಮದವರು ಬೆಳಕು ತಂದಿದ್ದಾರೆ, ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಯಾರು ಮಾಧ್ಯಮದವರು ಇದಕ್ಕೆ ಈಚೆ ತಂದಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ನಾವು ಒಂದು ಸ್ವಲ್ಪ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅಷ್ಟು ಈಚೆ ಬಂತು. ಸೊ ನಮ್ಮದೆಲ್ಲ ಮಾಹಿತಿ ಇದೆ. ಆ ಮಾಹಿತಿಗಳ ಸಮೇತ ಪೊಲೀಸ್ ಕಮಿಷನರ್ಗೆ, ಚೀಫ್ ಮಿನಿಸ್ಟರ್ ಮೇಲೆ, ಪ್ಲಸ್ ಒಬ್ಬರು ಬೆಂಗಳೂರು ಸಿಟಿ ಮಿನಿಸ್ಟರ್ ಮೇಲೆ, ಪ್ಲಸ್ ಆ ಕಂಪನಿಯವ್ರ ಮೇಲೆ, ಆ ಟ್ರಸ್ಟ್ ಮೇಲೆ, ಎಲ್ಲರ ಮೇಲೂ ಕಂಪ್ಲೇಂಟ್ ಫೈಲ್ ಮಾಡಿದ್ದೀವಿ. ಅವ್ರು FIR ಹಾಕ್ಬಿಟ್ಟು ನಾವು ಬಂಧಿಸ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಈಗಾಗಲೇ ಇದನ್ನು ಎಲೆಕ್ಷನ್ ಕಮಿಷನ್ಗೂ ಕಂಪ್ಲೇಂಟ್ ಕೊಡ್ತೇವೆ. ಎಲ್ಲ 28 ಇದನ್ನು ಅಸೆಂಬ್ಲಿ ಸೆಗ್ಮೆಂಟಲ್ಲೂ ಕೂಡ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಫೈಲ್ ಮಾಡಲಿಕ್ಕೆ ನಮ್ಮ ನೇತೃತ್ವಕ್ಕೆ ನಾವು ಆದೇಶ ಕೊಡ್ತೀವಿ. ಇದಲ್ಲದೆ ಡೆಲ್ಲಿ ಎಲೆಕ್ಷನ್ ಕಮಿಷನ್ಗೂ ಕಂಪ್ಲೇಂಟ್ ಫೈಲ್ ಮಾಡ್ತೀವಿ, ರಾಜ್ಯದ ಎಲೆಕ್ಷನ್ ಕಮಿಷನ್ಗೂ ಫೈಲ್ ಮಾಡ್ತೀವಿ. ಅವರು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ.